ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಭಾರತೀಯ ಪರಂಪರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿವರೆಗೆ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾಲ್ಕು ಬಾಳೆಕಂಬ, ಮಧ್ಯದಲ್ಲಿ ಸತ್ಯನಾರಾಯಣ ದೇವರ ಫೋಟೋ, ಗಮಗಮಿಸುವ ಭಕ್ಷ್ಯ ಪ್ರಸಾದ, ಸತ್ಯನಾರಾಯಣ ದೇವರ ಕತೆ. ಸತ್ಯನಾರಾಯಣ ಪೂಜೆ ಅಂದರೆ ನಮಗೆ ನೆನಪಿಗೆ ಬರೋದು ಇಷ್ಟೇ. ಸನಾತನ ಪರಂಪರೆಯಲ್ಲಿ ಸತ್ಯನಾರಾಯಣ ವ್ರತ ಅನ್ನೋದು ತಲೆ ತಲಾಂತರಗಳಿಂದ ಭಕ್ತಿಯಿಂದ ವಿಶೇಷವಾಗಿ ನಡೆದುಕೊಂಡು ಬಂದಿದೆ. ಯಾವುದೇ ಕೆಲಸ ಈಡೇರಿಲ್ಲ ಅಂದರೆ ಸತ್ಯನಾರಾಯಣ ವ್ರತ ಮಾಡಿದರೆ ಸಾಕು, ಈಡೇರುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ನಕ್ಷತ್ರಕ್ಕೆ ಅನುಗುಣವಾಗಿ ಗ್ರಹಗಳು ತಮ್ಮ ಪ್ರಭಾವವನ್ನು ಬೀರುತ್ತವೆ. ಇಂತಹ ನವಗ್ರಹಗಳಿಗೆ ಮಹಾವಿಷ್ಣು ರೂಪವಾದ ಸತ್ಯನಾರಾಯಣನೇ ಅಧಿಪತಿ. ಸತ್ಯನಾರಾಯಣನನ್ನ ಪೂಜಿಸಿದ್ರೆ ಗ್ರಹಗಳ ಕೆಟ್ಟ ಪ್ರಭಾವ ಕಡಿಮೆ ಆಗಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ. ಆದ್ದರಿಂದ ಸತ್ಯನಾರಾಯಣ ವ್ರತವನ್ನು ಎಲ್ಲ ಶುಭ ಸಂದರ್ಭಗಳಲ್ಲಿ ಮಾಡುವ ಪದ್ಧತಿ ಇದೆ. ಸನಾತನ ಧರ್ಮದಲ್ಲಿ ಸತ್ಯನಾರಾಯಣ ಪೂಜೆ ಇಲ್ಲದೆ ಯಾವ ಕಾರ್ಯಕ್ರಮಗಳು ಕೂಡ ನಡೆಯಲ್ಲ. ಸಾಮಾನ್ಯವಾಗಿ ಈ ವ್ರತವನ್ನು ಹುಣ್ಣಿಮೆಯ ದಿನ ಮಾಡ್ತಾರೆ. ಇದಲ್ಲದೆ ಮನಸ್ಸಿಗೆ ಪೂಜೆ ಯಾವಾಗ ಮಾಡಬೇಕು ಅಂತ ಅನಿಸಿದ್ರೆ ಆವಾಗ ಈ ಪೂಜೆಯನ್ನು ಮಾಡಬಹುದು. ಪುರಾಣಗಳ ಪ್ರಕಾರ ಸತ್ಯನಾರಾಯಣ ವ್ರತದ ಬಗ್ಗೆ ಶೌನಕಾದಿ ಋಷಿಗಳಿಗೆ ಸೂತ ಪೌರಾಣಿಕ ಮಹರ್ಷಿಗಳು ಹೇಳಿದ್ರಂತೆ. ಮನುಷ್ಯರ ಇಷ್ಟಾರ್ಥ ಸಿದ್ಧಿಗೆ, ತೊಂದರೆಗಳ ಪರಿಹಾರಕ್ಕೆ ಸತ್ಯನಾರಾಯಣ ವ್ರತ ಆಚರಿಸುವಂತೆ ಅವರು ಹೇಳ್ತಾರೆ. ಇದನ್ನ ಸಾಕ್ಷಾತ್ ನಾರಾಯಣನೇ ನಾರದರಿಗೆ ತಿಳಿಸಿದ್ರಂತೆ. ಈ ಸತ್ಯನಾರಾಯಣ ವ್ರತದಲ್ಲಿ ಮುಖ್ಯವಾಗಿರೋದು ನಿಯಮ. ಶುಚಿಯಾಗಿದ್ದು ಶ್ರದ್ಧೆಯಿಂದ ವ್ರತವನ್ನ ಮಾಡಬೇಕು. ಪೂಜೆ ಬಳಿಕ ಕಥೆಯನ್ನ ಕೇಳಬೇಕು. ನಿರ್ದಿಷ್ಟ ಪ್ರಮಾಣದಲ್ಲಿ ಪ್ರಸಾದವನ್ನ ತಯಾರಿಸಿ ನೈವೇದ್ಯ ಮಾಡುವುದು ಇದರಲ್ಲಿದೆ. ಅದನ್ನ ಪ್ರಾಚೀನ ಕಾಲದಲ್ಲೇ ಶ್ಲೋಕಗಳ ಮೂಲಕ ಹೇಳಲಾಗಿದೆ. ಇದನ್ನ ಸ್ಕಂದ ಪುರಾಣದಲ್ಲಿ ರೇವಕಂಡ ಭಾಗದಲ್ಲಿ ಹೇಳಲಾಗಿದೆ. ಇದೇ ಸತ್ಯನಾರಾಯಣ ವ್ರತದ ಮಹತ್ವ. ಇದೇ ಈ ಹೊತ್ತಿನ ವಿಶೇಷ. ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.